ಹಲೋ ಫುಡ್ ಈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ತುಂಬಾ ಡಿಫ್ರೆಂಟ್ ಆಗಿರುವಂಥ ಕಾಂಬಿನೇಷನಲ್ಲಿ ಮಾಡ್ತಿರೋದು ಅದೇ ಕ್ಯಾರೆಟ್ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೊಂದು ಪೌಡರ್ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಮಿಕ್ಸಿಯ ಜಾರಲ್ಲಿ ಕಡಲೆ ಪಪ್ಪು ನಾಲ್ಕು ಚಮಚ ತೊಗೊಂಡಿದ್ದೀನಿ ರೋಸ್ಟೆಡ್ ಕಡಲೆಕಾಯಿ ಬೀಜ ಸಿಪ್ಪೆ ತೆಗ್ದಿರೋದು ನಾಲ್ಕು ಚಮಚ ಒಣ ಕೊಬ್ಬರಿ ನಾಲ್ಕು ಚಮಚ ಮೂರೂ ಈಕ್ವಲ್ ಕ್ವಾಂಟಿಟಿ ಕಲರ್ಗೋಸ್ಕರ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೋಸ್ಕರ ಮೆಣಸಿನ್ಕಾಯಿ ಇದು ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ರುಚಿ ಪ್ರಕಾರ ಹುಣಸೆಹಣ್ಣು ಒಂದೂವರೆ ಅಂಚಿ ಇಂಚಷ್ಟು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಇಂಚಷ್ಟು ಬೆಲ್ಲ ಬೆಲ್ಲ ಆಪ್ಷನಲ್ ಯಾವುದೇ ಪಲ್ಯಕ್ಕೆ ಅಥವಾ ಸಾರಿಗೆ ನಿಮಗೆ ಸಿಹಿ ಅಂಶ ಇಷ್ಟ ಇಲ್ಲಾಂದರೆ ನಾನು ವೀಡಿಯೋಲಿ ಹೇಳಿರೋಂಥ ಬೆಲ್ಲದ ಅಂಶ ನೀವು ಸ್ಕಿಪ್ ಮಾಡ್ಕೋಬಹುದು ನೋಡಿ ಫುಲ್ ನುಣ್ಣಿಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪಕ್ಕಕ್ಕೆ ಇರಲಿ ಈಗ ಒಂದು ಪ್ಯಾನಲ್ಲಿ ಒಗ್ಗರಣೆ ಮಾಡ್ಕೋಬೇಕು ಪ್ಯಾನ್ಗೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕೋಣ ಇಲ್ಲಿ ನಾನು ಮಾಡ್ತಿರೋಂಥ ಪಲ್ಯ ಒಂದು ನಾಲ್ಕು ಜನ ತಿನ್ಬೌದು ಅಷ್ಟು ಕ್ವಾಂಟಿಟಿಗೆ ಸಾಸಿವೆ ಹಾಕಿ ಸಾಸಿವೆ ಚಿಟ್ಪಟಾನ ಕಡಲೆಬೇಳೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಕಡಲೆಬೇಳೆ ಗರ್ಗರಿ ಆಗೋವರೆಗೂ ಹುರಿಯೋಣ ಈ ಪಲ್ಯ ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಕಲಿಸ್ಕೊಂಡು ತುಂಬಾ ಡಿಫ್ರೆಂಟಾಗೆ ಚೆನ್ನಾಗಿರುತ್ತೆ ಎಲ್ಲ ಗರ್ಗರಿ ಆದಮೇಲೆ ಒಂದು ಐದಾರು ಬೆಳ್ಳುಳ್ಳಿ ಹಸನ್ನ ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಇದೂ ಅಷ್ಟೇ ಕಲರ್ ಚೇಂಜ್ ಆಗಿ ಗರ್ಗರಿ ಆಗಲಿ ಬೆಳ್ಳುಳ್ಳಿ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಮೆತ್ತಗಾಗೋವರೆಗೂ ಫ್ರೈ ಮಾಡೋಣ ಈಗಾಗಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ಯಗಳು ನೋಡಿದ್ದೀವಿ ಪಲ್ಯಗಳನ್ನೆಲ್ಲ ವೀಡಿಯೋಸ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಒಂದು ಪ್ಲೇಲಿಸ್ಟಲ್ಲಿ ಹಾಕಿ ಇಟ್ಟಿದ್ದೀನಿ ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಚೆಕ್ ಮಾಡಿಕೊಂಡು ಪಲ್ಯ ರೆಸಿಪೀಸ್ನ ಆ್ಯಕ್ಸಸ್ ಮಾಡ್ಬೋದು ಈರುಳ್ಳಿ ಎಲ್ಲ ಮೆತ್ತಗಾ ಬಂತು ಈಗ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೋ ಸಮಯ ಮೆಂತ್ಯ ಸೊಪ್ಪನ್ನ ಅಷ್ಟೇ ಬಿಡಿಸ್ಕೊಂಡು ತೊಳೆದು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪುದು ಕ್ವಾಂಟಿಟಿ ಸೇಮ್ ಇದೆ ಆಲ್ಮೋಸ್ಟು ಕ್ಯಾರೆಟ್ ಕ್ಯಾರೆಟ್ ಮಾತ್ರ ಡಬಲ್ ದ ಕ್ವಾಂಟಿಟಿ ಸೊ ಇವೆರಡು ಅರ್ಧರ್ಧ ಕಪ್ ಆದರೆ ಕ್ಯಾರೆಟು ಒಂದು ದೊಡ್ಡ ಕಪ್ಪಲ್ಲಿ ತೊಗೊಂಡಿರೋದು ಮೆಂತ್ಯ ಸೊಪ್ಪು ಒಂದು ನಿಮಿಷದ ಕಾಲ ಫ್ರೈ ಆದರೆ ಅದರದ್ದು ಕಹಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ಈಗ ಒಂದು ದೊಡ್ಡ ಕಪ್ಪಲ್ಲಿ ಕ್ಯಾರೆಟ್ ತುರಿ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡೋಣ ಕ್ಯಾರೆಟ್ ತುರಿದಿರೋ ಕಾರಣಕ್ಕೆ ಬೇಗನೆ ಫ್ರೈ ಆಗುತ್ತೆ ಒಂದು ಅಥವಾ ಎರಡು ನಿಮಿಷದ ಕಾಲ ತಗೊಳತ್ತಷ್ಟೇ ಸೊ ಎಲ್ಲ ಫ್ಲೇವರ್ಸು ಹೊಂದ್ಕೊಂಡು ಎಲ್ಲ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡಬೇಕು ನೀವು ಮುಚ್ಚ ಮುಚ್ಚಿ ಫ್ರೈ ಮಾಡೋದ್ರಿಂದ ಆದಷ್ಟು ಬೇಗನೆ ಇದು ಮೆತ್ತಗಾಗತ್ತೆ ನಾವು ಚಪಾತಿ ಒಳಗಡೆ ಇದನ್ನು ಹಾಕಿ ರೋಲ್ ಮಾಡಿ ಕೂಡ ಮಕ್ಕಳು ಕೊಡ್ಬೋದು ಡಿಫ್ರೆಂಟ್ ಸ್ನ್ಯಾಕ್ ಅಥವಾ ಟಿಫನ್ ಥರನೂ ಅವ್ರಿಗೆ ಟ್ರೀಟ್ ಆಗುತ್ತೆ ಸೊ ಅದನ್ನು ಅವರು ಖುಷಿಯಾಗಿ ತಿಂತಾರೆ ಮೆಂತ್ಯ ಸೊಪ್ಪು ಇರೋದ್ರಿಂದ ಕ್ಯಾರೆಟ್ ಇರೋದ್ರಿಂದ ಆರೋಗ್ಯಕ್ಕೆ ಬಂದು ತುಂಬಾ ಒಳ್ಳೆಯದು ನೋಡಿ ಕ್ಯಾರೆಟ್ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಮೆತ್ತಗಾಗಿದೆ ಬೇಕಾದರೆ ನೀವು ಉಗ್ರಲ್ಲಿ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಕ್ಯಾರೆಟು ತುರಿ ಪೀಸ್ ಹಾಕಬೇಕು ಸೊ ಅಷ್ಟು ಮೆತ್ತಗಾದರೆ ನಮಗೆ ಇದಾಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾವು ಮೇಯ್ನ್ ಇಂಗ್ರೀಡಿಯಂಟ್ ಹಾಕೋ ಸಮಯ ಏನಪ್ಪ ಅದು ನಾವು ಪೌಡರ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದು ನೀವು ಈ ಪೌಡರ್ನ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಸ್ಟಾಕ್ ಕೂಡ ಇಟ್ಕೋಬೋದು ಆಚೆನೂ ಇಟ್ಕೋಬೋದು ಬಿಕಾಸ್ ಒಣಕೊಬ್ಬರಿ ಹಾಕಿರೋದ್ರಿಂದ ಇದು ಕೆಡೋ ಚಾನ್ಸಸ್ ಇರೋಲ್ಲ ಬೇರೆ ಬೇರೆ ವೆಜಿಟೇಬಲ್ಸ್ಗೆ ಈ ಥರ ಡಿಫ್ರೆಂಟ್ ಕಾಂಬಿನೇಷನ್ಗೆ ಟ್ರೈ ಮಾಡಿ ಇದೇ ಪುಡಿ ಹಾಕ್ಕೋಬೋದು ನೋಡಿ ಇದಕ್ಕೆ ನಾನೊಂದು ಐದಾರು ಚಮಚ ಹಾಕಿದ್ದೀನಿ ಪೌಡರು ಸುಮಾರು ನಾನು ಮಾಡ್ಕೊಂಡಿರೋ ಅಷ್ಟು ಪೌಡರ್ ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸಿಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸಿ ಎಲ್ಲ ಫ್ಲೇವರ್ಸೂ ಹೊಂದ್ಕೊಳ್ಳುತ್ತೆ ಈ ಉಪ್ಪು ಖಾರ ಹುಳಿ ಪೌಡರಲ್ಲಿ ಏನು ಹಾಕಿದ್ವೋ ಎಲ್ಲ ತರಕಾರಿಗಳಿಗೂ ಮೆತ್ಕೊಳ್ಳತ್ತೆ ಸೊ ಇದು ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನೋ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಪಲ್ಯ ಹಾಕಿ ನೊಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ತಿಳಿಸಿ ಥ್ಯಾಂಕ್ ಯು